ಆಗಿ ಸೆಟ್ ಆಗಿದ್ದಾರಾ? ಫಸ್ಟ್ ನಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡೋಣ ಅಂತ, ಫಸ್ಟ್ ಕರಿಯರ್, ಆಮೇಲೆ ಅದು ಸೆಟ್ ಆದಮೇಲೆ ಅವರಾಗೆ ಬರ್ತಾರೋ ಇಲ್ಲ ಅಂತ ಹೇಳಿದ್ರೆ, ಬೈ ಗಾಡ್ಸ್ ಕ್ರೇಸ್ ನಾವಾಗಿ ಹುಡ್ಕೊಂಡು ಹೋಗೋದಕ್ಕಿಂತ ಆ ತಾನಾಗೆ ಬರುತ್ತೆ, ನಾವು ಹೋಗೋದು ಬೇಡ ಅಂತ ಅನ್ಸುತ್ತೆ. ಯಾವ ಥರ ಹುಡುಗಿ ಬೇಕು, ಏನು ಕ್ವಾಲಿಟೀಸ್ ಇರಬೇಕು ಅಂತ? ಕ್ವಾಲಿಟೀಸಾ? ನನಗೆ ನನ್ನ ಟೈಪು ಸ್ವಲ್ಪ ಮಾಡರ್ನ್, ನನಗೆ ಅಷ್ಟು ಇದಾಗಲ್ಲ. ಓಕೆ, ನಾನು ಅವ್ರನ್ನ ಜಡ್ಜ್ ಮಾಡ್ತಾ ಇಲ್ಲ, ನಂಗೆ ಸ್ವಲ್ಪ ಓಲ್ಡ್ ಸ್ಕೂಲ್ ಇಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ಹುಡುಗಿರು ಹುಡುಗಿರ ಥರ ಇದ್ದರೆ ಸಾಕು ನನಗೆ, ನಂಗೆ ಹಂಗಿರಬೇಕು ಹಿಂಗಿರಬೇಕು ಅಂತಲ್ಲ. ಯಾಕಂತೇಳಿದ್ರೆ ಈ ಇವಾಗ ಹುಡುಗಿರು ತೀರಾ ಅದು ಹೇಳಿದ್ರೆ ತುಂಬ ಜಡ್ಜ್ಮೆಂಟಲ್ಲಾಗಿ ಹೋಗುತ್ತೆ. ಬಟ್ ಐ ರೆಸ್ಪೆಕ್ಟ್ ಎವ್ರಿ ಒನ್, ಬಟ್ ನನ್ನ ಟೈಪು ಸ್ವಲ್ಪ ಓಲ್ಡ್ ಸ್ಕೂಲ್ ಅಂತ ಅನಿಸುತ್ತೆ. ಆ್ಯಂಡ್ ತೀರಾ ಡೌನ್ ಟು ಅರ್ತ್ ಇರಬೇಕು, ಕೈಂಡ್ ಇರಬೇಕು, ದುಡ್ಗಿಡಲ್ಲ ನಂಗೆ ಬೇಡ. ಆ್ಯಂಡ್ ಕ್ಯಾರೆಕ್ಟರ್ ಅಲ್ಲ, ದುಡ್ಡು ಯಾಕೆ ಬೇಡ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಹೇಳ್ತಾರಲ್ಲ, ಓ ಹುಡುಗಿನ ನೋಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು, ಬ್ಯಾಕ್ ಗ್ರೌಂಡ್ ಬೇಡ, ಹುಡುಗಿ ಬಂದ್ರೆ ಸಾಕು. ಅಂದ್ರೆ ಓವರ್ಆಲ್ ಹೇಳ್ತಾ ಇದ್ರೆ ಸುಮನ ತರ ಏನಾದ್ರೂ ಇರ್ಬೇಕಾ ಅಂತ? ಸುಮನ ಅವರಲ್ಲಿ ಆ ಕ್ವಾಲಿಟೀಸ್ ಇದೆ, ಬಟ್ ಶಿ ಇಸ್ ಮೈ ಗುಡ್ ಕೋಸ್ಟಾರ್. ನೀವು ಸುಮನ ಕ್ಯಾರೆಕ್ಟರ್ ನೀವು ತಾನೇ ಮಾಡ್ತಾ ಇರೋದು, ಸುಮನ ಕ್ಯಾರೆಕ್ಟರ್ ನೀವು ತಾನೇ ಮಾಡ್ತಾ ಇರೋದು. ಸುಮನ ಪಾಪ, ನಿಮ್ಮ ಮುಖ ನೋಡಕ್ಕಾಗ್ತಾ ಇಲ್ಲ, ತುಂಬಾ ಇನ್ನೋಸೆಂಟ್ ಫೇಸ್. ನಿಮ್ಗೆ ಹೇಳಿ ಯಾವ ತರ ಹುಡುಗ ಬೇಕು ಅಂತ? ಇವಾಗ ಹೇಳಿ ಹೇಳಿ. ಇವಾಗ ನಾನು ಇನ್ನೂ ಆ ಝೋನ್ ಅಲ್ಲಿ ಯೋಚನೆ ಮಾಡಿಲ್ಲ. So, this question will not apply to me. But ನಿಮಗೆ ಒಂದು ಆಸೆ ಇರುತ್ತಲ್ಲ, ಮುಂದೆ ಹೇಗೆ ಬೇಕು ಅಂತ ಒಂದು ಆಸೆ ಇರುತ್ತಲ್ಲ, ನೀವು ಹೀಗೆ ಇರ್ತೀರಾ, ಸಿಂಗಲ್ ಆಗಿರ್ತೀರಾ? ಓಕೆ, ಮುಂದೆ ಹೇಗೆ ಬೇಕು ಅಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು, ನನ್ನ ಟೈಪ್ ಆಗಿರಬೇಕು. ಆ್ಯಂಡ್ ನೀವು ಯಾಕೆ ಕೌಂಟ್ ಮಾಡ್ಕೋತಾ ಇದ್ದೀರಾ? ಹುಡುಗಿರ್ ಲಿಸ್ಟು ಒಂದೆರಡಕ್ಕೆ ಮುಗಿಯಲ್ಲ, ಹುಡುಗರೇ ಅಟ್ ಲೀಸ್ಟ್ ಹೇಳುವಾಗ ಹುಡುಗಿರ್ ಹೇಳಲೇಬೇಕಲ್ಲ. ಆಯ್ತು, ಹೇಳಿ ಹೇಳಿ ಹೇಳಿ. ಎರಡಾಯಿತು. ಆಮೇಲೆ ಐ ಡೋಂಟ್ ನೋ, ಲೈಕ್ ಸೀ, ಮತ್ತು ನಾನೇನು ಗೊತ್ತಾ, ತುಂಬ ಮೂಡಿ ಇದ್ದೀನಿ, ಸೊ ಅದನ್ನ ಸ್ವಲ್ಪ ಟಾಲರೇಟ್ ಮಾಡ್ಬೇಕು ಅಷ್ಟೇ. ಅದೊಂದೇ ನಂದು ಬಾಡಿ ಇರ್ಬೇಕಾ, ಕರಿಯರ್ ಇದು ಮಾಡಿರ್ಬೇಕಾ, ದುಡ್ಡು ಇರ್ಬೇಕಾ, ಕಾರ್ ಇರ್ಬೇಕಾ, ಚೆನ್ನಾಗಿ ನೋಡ್ಕೋಬೇಕಾ, ಪ್ರೀತಿ ತೋರಿಸ್ಬೇಕಾ, ಅಥವಾ ನನಗೆ ಟು ಬಿ ಆನೆಸ್ಟ್ ಚೆನ್ನಾಗಿ ನೋಡ್ಕೋಬೇಕಾ? ಟು ಬಿ ಆನೆಸ್ಟ್ ನನಗೆ ಲುಕ್ ಮ್ಯಾಟರ್ ಆಗುತ್ತೆ, ಬಟ್ ನಾನು ಲುಕ್ಕಿಗೆ ಅಂದರೆ ಅಟ್ರಾಕ್ಷನ್ ಇಂದ ಲವ್ ಆಗಿ ಟರ್ನ್ ಆಗೋದು ಇಸ್ ನಾಟ್ ಮೈ ಟೈಪ್. ಲುಕ್ ವಿಲ್ ಮ್ಯಾಟರ್, ಬಟ್ ನನಗೆ ಓ ನೋಡಕ್ಕೆ ಸಕ್ಕದಾಗಿದ್ದಾನಲ್ಲ ಬಾಡಿ ಚೆನ್ನಾಗಿ, ನೋ ನಾಟ್ ದಟ್ ಇಸ್ ನಾಟ್ ಮೈ ಟೈಪ್. ನನಗೆ ಓಕೆ, ನಂಗೆ ಅರ್ಥ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋಬೇಕು, ತುಂಬ ಪ್ರೀತಿ ಮಾಡಬೇಕು, ಆ್ಯಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಬೇಕು. ವಾಟ್ ಎಲ್ಸ್, ನಂಗೆ ಸಪೋರ್ಟಿವ್ ಆಗಿರಬೇಕು ನನ್ನ ಕರಿಯರ್ಗೆ, ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಈಸಿ. ಯಾಕಂದರೆ ನಮ್ಮ ಕರಿಯರ್ ಇಟ್ಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್, ಸೊ ಒಂದೇ ಥರ ಇರಲ್ಲ, ಸೊ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಈ ವಿಷಯಕ್ಕೆ ಒಂದು ಫೈನಲ್ ಕನ್ಕ್ಲೂಷನ್, ನಾವು ರಿಯಲ್ ಲೈಫಲ್ಲಿ ನೀವು ಏನೇ ಪ್ಲ್ಯಾನ್ ಮಾಡ್ಕೊಂಡು, ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಇವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಂಗೆ ಹಂಗಬೇಕು ಹಿಂಗಬೇಕು ಹಾಗಿರ್ಬೇಕು ಹೀಗಿರಬೇಕು ಅಂತ, ನೀವು ರಿಯಲ್ ಲೈಫಲ್ಲಿ ನೀವು ಯಾರನ್ನೋ ನೋಡಿ ಎಲ್ಲ ಆಫ್ ಟೈಪ್ ಇರುತ್ತೆ, ಅವರೇ ಇಷ್ಟ ಆಗಿಬಿಟ್ಟಿರ್ತಾರೆ ನಿಮಗೆ, ನಿಮ್ಗೆ ಯಾವಾಗ ಇಷ್ಟ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ದಟ್ಸ್ ಅನ್ಪ್ರೆಡಿಕ್ಟಬಲ್, ಅದೊಂಥರ ಹಣೆ ಬರ ಅಂತ ಹೇಳ್ತಾರಲ್ಲ, ಅದು ಒಳ್ಳೆ ಹಣೆ ಬರೋದ ಏನೂ ಗೊತ್ತಿಲ್ಲ. ಈ ಆಸ್ಟ್ರಾಲಜಿ ಭವಿಷ್ಯ ಎಲ್ಲ ನಂಬ್ತೀರಿ ಅಂದಂಗೆ ಆಯಿತು, ಡೈಲಿ ನೋಡ್ತಾರೆ ಅವರು ತಕ್ಕ ಮಟ್ಟಿಗೆ. ಯಾಕಂತ ಹೇಳಿದ್ರೆ ದಟ್ಸ್ ಟ್ರೂ, ಅದಿದೆ. ನನಗೆ ಕೆಲವೊಬ್ರು ಹೇಳಿದ್ದಾರೆ, ನಂದು ಪಾಸ್ಟ್ ಆಗಿರ್ಬೋದು ಫ್ಯೂಚರ್ ಆಗಿರ್ಬೋದು ಅದರಲ್ಲಿ ಕೆಲವೊಂದು ನಿಜ ಆಗಿದೆ. ಸೊ ನಾನು ನಂಬ್ತೀನಿ, ನಾ ದೇವರಲ್ಲೂ ನಂಬ್ತೀನಿ, ನಾನು ಆಸ್ಟ್ರಾಲಜಿಲೂ ನಂಬ್ತೀನಿ. ಸೊ ಐ ಬಿಲೀವ್ ಬಟ್ ನಾಟ್ ಕಂಪ್ಲೀಟ್ಲಿ, ಮೂಢನಂಬಿಕೆ ಇಲ್ಲ. ಆ್ಯಂಡ್ ಅವ್ರು ಹೇಳಿದ್ದೆ ನಿಜ ಅಂತ ನಾನು ಹೇಳಲ್ಲ, ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ದಟ್ಸ್ 100% ಟ್ರೂ. ಏನು ಅವ್ರು ಹೇಳಿದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ನೀವು ಆಸ್ಟ್ರಾಲಜಿ ಭವಿಷ್ಯ ಅದನ್ನೆಲ್ಲ ನಂಬ್ತೀರಾ? ಆ್ಯಕ್ಚುಲಿ ನಾನು ನಂಬ್ತಾ ಇರಲಿಲ್ಲ, ಬಟ್ ಈ ಅಮ್ಮ ಯಾರೋ ಏನೋ ಕೇಳ್ಕೊಂಡು ಬಂದು ಅದು ಅದೇ ಥರ ಆಯಿತು. ಸೊ ಅಂದರೆ ಏನು ಹೇಳಿದರು ಅಂದರೆ, ನಾನು ಎಜುಕೇಷನ್ ನಾನು ಓದಬೇಕಾದ್ರೆ ಅವ್ರು ಹೇಳಿದರು ಇವಳು ಕಂಟಿನ್ಯೂ ಮಾಡಲ್ಲ, ಬೇರೆ ಕಡೆ ಹೋಗ್ತಾಳೆ ಅಂತ. ಸೊ ನಾನು ಅವಾಗ ಫುಲ್ ಓದಬೇಕು, ಕೆಲ್ಸಕ್ಕೆ ಹೋಗಬೇಕು ಆ ಮೈಂಡ್ಸೆಟ್ಟಲ್ಲಿದ್ದೆ. ಅದೆಲ್ಲ ನಾನು ನಂಬಲ್ಲಮ್ಮ, ಅವ್ರು ಹೇಳೋದೆಲ್ಲ ಸುಳ್ಳು ಅಂತ. ಬಟ್ ಗೊತ್ತಿಲ್ಲ ಹೆಂಗೆಂಗೋ ಏನೇನೋ ಟರ್ನ್ ಆಗಿ ನಾನು ಇಲ್ಲಿಗೆ ಬಂದೆ. ಸೊ ಅದಾದ್ಮೇಲಿಂದ ಸ್ವಲ್ಪ ಓಕೆ ನಂಬಬೇಕು ಅಂತ. ಯಾಕಂತ ಹೇಳಿದ್ರೆ,